नमस्कार रिव्यू चैनल के स्वागत नम सौख्या गांक लोक समर बीएसवाई हाई कमांड मुंदिट्टंत आफर ई प्लान वर्कआउट आदरे कांग्रेस अन्न कट हाकोदिक्के साध्यवा इदु मात्र बीजेपी गिरुवंत बेस्ट ऑप्शन सद्यद मट्टिगे 24 र चुनावणेयल्लि कनिष्ठ 20 अन्नादरू उळिसिकोळ्ळो निट्टिनल्लि हागाद्रे बीएसवाई एनु हेळ्ता इद्दारे ಹೈಕಮಾಂಡ್ ಈ ಸಲಹೆಗೆ ತಲೆದೂಗಿದೆಯಾ? ಆದರೆ ವರ್ಕೌಟ್ ಮಾಡೋದಕ್ಕೆ ಒಂದಿಷ್ಟು ಸವಾಲುಗಳು ಎದುರಾಗಿವೆಯ ಮಾಹಿತಿ ಮುಂದೆ ಇಟ್ಟ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ವೀಕ್ಷಕರೇ, ಸದ್ಯ ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಸವಾಲಂತೂ ಇದೆ. ಭರ್ಜರಿಯಾಗಿ ಬಹುಮತದೊಂದಿಗೆ ಸುಭದ್ರ ಸರ್ಕಾರ ಮಾಡಿರುವಂಥ ಕಾಂಗ್ರೆಸ್ ಅನ್ನು ಲೋಕಸಭಾ ಚುನಾವಣೆಯಲ್ಲಿ ಅಂದುಕೊಂಡಂತೆ ಕಟ್ಟಾಕೋದು ಅಷ್ಟು ಸುಲಭ ಇಲ್ಲ. ಅವರು ಟಾರ್ಗೆಟ್ 20 ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕನಿಷ್ಠ 15 ಆದರೂ ನಮಗೆ ಬೇಕೇ ಬೇಕು ಅನ್ನೋ ಥರ ಈಗ ಪಟ್ಟು ಹಿಡಿದಿರೋದು. ಅವರವ್ರದ್ದೇ ಆದ ಆಪರೇಷನ್ ಲೆಕ್ಕಾಚಾರಗಳು ಕೂಡ ಶುರುವಾಗಿವೆ. ಈ ಹೊತ್ತಲ್ಲಿ ಬಿಜೆಪಿಗಿರುವಂಥ ಬಹಳ ಉತ್ತಮ ಆಯ್ಕೆ ಏನು? ಹಾಗಾದರೆ 25 ಗೆದ್ದಿದ್ದರಲ್ಲಿ ಪ್ಲಸ್ 1 26 ಕನಿಷ್ಠ 20 ಉಳಿಸ್ಕೊಳ್ಬೇಕಂದ್ರೆ ಯಡಿಯೂರಪ್ಪನವರು ಒಂದು ಹೊಸ ಸೂತ್ರವನ್ನು ಇಟ್ಟಿದ್ದಾರೆ. ಈಗೇನು ಚರ್ಚೆ ಆಗ್ತಿದೆ ರಾಜ್ಯದಲ್ಲಿ, ಬಿಜೆಪಿ JDS ಒಂದಾಗ್ತಾರಾ, ಕುಮಾರಸ್ವಾಮಿಯವರು ಬಿಜೆಪಿಯ ಕೊರತೆಯನ್ನು ನೀಗಿಸ್ತಾ ಇದ್ದಾರಾ? ಬಹುತೇಕ ಇವರಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆದಂಗೆ ಕಾಣಿಸ್ತಾ ಇದೆ. ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ ಅಂತೆಲ್ಲ BSY ಸ್ಟೇಟ್ಮೆಂಟ್ ಕೊಟ್ಟಿರೋದು. ಕುಮಾರಸ್ವಾಮಿಯವರ ನಿಲುವಿಗೆ ನಮ್ಮ ಸಪೋರ್ಟ್ ಇದೆ, ಭವಿಷ್ಯದಲ್ಲಿ ನಾವು ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದು ಕೂಡ ಸಂಚಲನ ಮೂಡಿಸ್ತು. ಈ ಹೊತ್ತಲ್ಲಿ ಗಮನ ಸೆಳಿತಾ ಇರುವಂಥ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಕೇಳಿದ್ರೆ, JDS ಮತ್ತು BJP ಒಂದಾಗಿ ಹೋದರೆ ಲಾಭ ಅನ್ನುವ ಆಫರನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದೇ ಯಡಿಯೂರಪ್ಪನವರ ಅನ್ನೋದು. ಸಾಮಾನ್ಯವಾಗಿ JDS ಜೊತೆಗೆ ಮೈತ್ರಿ ಆಗುತ್ತೆ ಅಂದರೆ ಅದು ಅಷ್ಟು ಇಷ್ಟ ಇರಲಿಲ್ಲ BSYಗೆ ಅನ್ನೋ ವಿಚಾರವೇ ಮೊದಲೆಲ್ಲ ಕೇಳಿ ಬರ್ತಾ ಇದ್ದಿದ್ದು. ಯಾಕಂದರೆ ವಿಜಯೇಂದ್ರ ಲೆಕ್ಕಾಚಾರಗಳಿಗೆ ಅದು ಹೊಡೆತ ಕೊಡಬಹುದು. ಕುಮಾರಸ್ವಾಮಿ ಆ್ಯಂಡ್ ಟೀಮ್ನ ಅಬ್ಬರ ಜಾಸ್ತಿ ಆಗಿಬಿಟ್ರೆ ಅವ್ರ ಕೈ ಮೇಲಾಗುವಂತೆ ಆಗಬಹುದು. ಮೈತ್ರಿ ಮಾಡಿಕೊಂಡಾಗ ನಮಗೆ ಸ್ವಾತಂತ್ರ್ಯ ಇರಲ್ಲ, ನಮ್ಮ ಅನಿವಾರ್ಯತೆ ಇರಲ್ಲ ಅನ್ನೋ ಕಾರಣಕ್ಕೆ. ಆದರೆ ಈ ಸಲ ಯಡಿಯೂರಪ್ಪನವರೇ ಹೈಕಮಾಂಡ್ ಮುಂದೆ ಈ ಮೈತ್ರಿ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅನ್ನೋ ವಿಚಾರವೊಂದೇ ಚರ್ಚೆಯಾಗ್ತಾ ಇದೆ. ಹಾಗಾದರೆ ಯಾಕೆ? ಸದ್ಯ ಪಕ್ಷದ ಅಸ್ತಿತ್ವ ಬಹಳ ಪ್ರಮುಖ. ಈ ಸಲವೂ ನಾವು JDSನವ್ರು ಕಿತ್ತಾಡ್ಕೊಂಡು ಬಿಟ್ರೆ ಹಳೆ ಮೈಸೂರಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಬಾಚಿಕೊಳ್ಳುತ್ತೆ, ಬಹಳಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿ ಮತ್ತೆ ನಾವು ಪೆಟ್ಟು ತಿಂತಾ ಹೋದರೆ ಬ್ಯಾಕ್ ಟು ಬ್ಯಾಕ್ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲೂ ಪೆಟ್ಟು ಬಿದ್ದುಬಿಟ್ರೆ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಪಕ್ಷದ ಅಸ್ತಿತ್ವ ಇದ್ದರೆ ತಾನೇ ನಮ್ಮ ಅಸ್ತಿತ್ವ ಇರುವುದು. ಈ ಅನಿವಾರ್ಯತೆ ಈಗ ಯಡಿಯೂರಪ್ಪನವ್ರದ್ದೇ ಕಂಪ್ಲೀಟ್ ನಾಯಕತ್ವ ಇದೆ ಅನ್ನೋ ಸಂದರ್ಭದಲ್ಲಿ ಬೇರೆ ಆಗ್ತಿತ್ತು. ಅವರು ಅಂಥದಕ್ಕೆ ಆಸ್ಪದ ಕೊಡ್ತಾ ಇರಲಿಲ್ಲ, ಹೋರಾಟ ಮಾಡ್ತಿದ್ರು. ಆದರೆ ಈಗ ಹೇಗೂ BSY ಏನೇ ಮಾಡ್ತಾರೆ ಅಂದರೂ ಕಂಪ್ಲೀಟಾಗಿ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಈ ಹೊತ್ತಲ್ಲಿ JDSನ ಜೊತೆಗೆ ಹೋದ್ರೇ ನಮಗೆ ಲಾಭ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಶುರು ಮಾಡಿದ್ದೇ BSYನ. ಹಾಗಾದರೆ ಯಾವ ರೀತಿ ಲಾಜಿಕನ್ನು ಮುಂದಿಟ್ಟಿದ್ದಾರೆ? ಸದ್ಯ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಒಕ್ಕಲಿಗ ಲೀಡರ್ನ ಕೂರಿಸಿ ಶೋಭಾ ಕರಂದ್ಲಾಜೆ ಅವರ ಹೆಸರಿಗೆ ಸದ್ಯ ಮುಂಚೂಣಿಯಲ್ಲಿರೋದು BSY ಅವರ ಹೆಸರನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ವಾ? ಈ ರೀತಿ ಒಕ್ಕಲಿಗ ನಾಯಕತ್ವಕ್ಕೆ BJPಯಲ್ಲಿ ಬಲ ತುಂಬಿ ಅವರ ಸಾರಥ್ಯವನ್ನೇ ನೋಡುವಂತಾಗಿ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಕೈ ಜೋಡಿಸ್ಬಿಟ್ರೆ ಒಕ್ಕಲಿಗ ಮತಗಳು ಛಿದ್ರವಾಗದಂತೆ ಒಡೆಯದಂತೆ ನೋಡಿಕೊಳ್ಳಬಹುದು. ಆಗ ಕಾಂಗ್ರೆಸ್ಗೆ ಬೆಟ್ಟು ಬೀಳುತ್ತೆ. DK ಶಿವಕುಮಾರ್ ಅವರ ವೇಗಕ್ಕೆ ನಾವು ಬ್ರೇಕ್ ಹಾಕಬಹುದು ಅನ್ನೋ ಲಾಜಿಕ್ ಇಲ್ಲಿ. ಈಗ 23 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತಿದೊಡ್ಡ ಗೇನ್ ಆಗಿದ್ದು ಇದೇ ಕಾರಣಕ್ಕೆ. BJPನೂ ಈ ಸಲ ಹಳೆ ಮೈಸೂರಲ್ಲಿ ವೋಟ್ ಶೇರ್ ಲೆಕ್ಕಾಚಾರದಲ್ಲಿ ಹೋದರೆ ಒಳ್ಳೆ ಗೇನ್ ಆಯಿತು. ಸೀಟ್ಸ್ ದೊಡ್ಡ ಮಟ್ಟದಲ್ಲಿ ಗೇನ್ ಆಗ್ತಿದ್ರು, ವೋಟ್ ಗೇನ್ ಆಗಿದೆ. ಆ ವೋಟ್ ಗೇನು JDSಗೆ ಹೊಡೆತ ಕೊಟ್ಟಿದೆ. ಈ ಸಲವೂ ಕಳೆದ ಬಾರಿಯಷ್ಟೇ ವೋಟ್ ಶೇರನ್ನು BJP ಉಳಿಸ್ಕೊಂಡಿದೆ. ಇಷ್ಟು ಹೀನಾಯ ಸೋಲಿನ ಹೊತ್ತಲ್ಲೂ ಅಂದರೆ ಅದು ಹಳೆ ಮೈಸೂರು ಭಾಗದಲ್ಲಾದ ಮತಗಳಿಕೆಯಿಂದಾಗಿ ಅನ್ನೋದು ಗಮನಾರ್ಹ. ಸೊ ಅದು JDSನ ಈ ಸ್ಥಿತಿಗೆ ಕಾರಣವಾಗಿದೆ. ಅದರ ಬದಲು ನಾವಿಬ್ಬರು ಒಟ್ಟಾಗಿ ಹೋದರೆ ನಮ್ಮಲ್ಲೂ ಒಕ್ಕಲಿಗ ನಾಯಕತ್ವಕ್ಕೆ ಬಲ ತುಂಬಿ ಹಾಗೆ ಕುಮಾರಸ್ವಾಮಿಯವರ ಬಲವು ಒಗ್ಗೂಡ್ಬಿಟ್ರೆ, ನಮ್ಮಲ್ಲಿ ಒಡಕು ಕಾಣದೆ ಹೋಗಿಬಿಟ್ರೆ ಕಾಂಗ್ರೆಸ್ ಹಳೆ ಮೈಸೂರಲ್ಲಿ ಗಳಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸೂತ್ರಕ್ಕೆ BSY ಸೂತ್ರಕ್ಕೆ ಹೈಕಮಾಂಡ್ ತಲೆದೋಗಿದೆಯಂತೆ. ಹಾಗಾಗಿ
ಕುಮಾರಸ್ವಾಮಿ ಅವರನ್ನ ಹೇಗಾದರೂ ಮಾಡಿ ಅಂದರೆ ಜೆ ಡಿ ಎಸ್ ಅನ್ನು ಹೇಗಾದರೂ ಮಾಡಿ ಎನ್ ಡಿ ಎ ಒಳಗೆ ಕರ್ಕೊಂಡು ಬರಲೇಬೇಕು ಅಂತ ಬಿ ಜೆ ಪಿಯೇ ಹೆಚ್ಚು ಆಸಕ್ತಿ ತೋರಿಸ್ತಿದೆ. ಜೆ ಡಿ ಎಸ್ಗೂ ಅದು ಅನಿವಾರ್ಯ ಅಂತ ಅನ್ನಿಸಿದ್ರು. ಈ ಹೊತ್ತಲ್ಲಿ ಒಂದಿಷ್ಟು ಗೊಂದಲ. ಮುಂದೇನು ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆ. ವಿಲೀನ ಆಗೋದಕ್ಕೂ ಆಫರ್ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಮಾತಿದೆಯಲ್ವಾ. ಅವರೇ ವಿರೋಧ ಪಕ್ಷ ನಾಯಕರಾಗೋ ತನಕ ಆಫರ್ಗಳಿದ್ದು ಅಂತೆಲ್ಲ ಚರ್ಚೆಯಾಗಿದೆ ರಾಜಕಾರಣದಲ್ಲಿ. ಸೊ ಆ ಹಂತಕ್ಕೆ ಹೋಗೋದಾ, ದೇವೇಗೌಡರ ಅಭಿಪ್ರಾಯ ಏನಿದಕ್ಕೆ, ಅಥವಾ ಮೈತ್ರಿ ಮಾಡ್ಕೊಂಡು ಹೋಗೋದಾ ತಾತ್ಕಾಲಿಕವಾಗಿ? ಇಂಥದ್ದೆಲ್ಲ ಗೊಂದಲಕ್ಕೆ ಬಿದ್ದಿದೆ ಜೆ ಡಿ ಎಸ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಅನ್ನೋ ಕಾರಣದಿಂದಾಗಿ ರಾಜ್ಯದಲ್ಲಿ ಹೊಂದಾಣಿಕೆ ಅವ್ರಿಗಂತೂ ಸಾಧ್ಯವೇ ಇಲ್ಲ. ಇಲ್ಲೂ ಹೊಂದಾಣಿಕೆ ಇಲ್ಲದೆ ಕೇಂದ್ರದಲ್ಲಿ ಸಪೋರ್ಟ್ ಮಾಡೋದು ಕೂಡ ಆಗದ ಮಾತು. ಹಾಗಾಗಿ ಈಗ ಜೆ ಡಿ ಎಸ್ಗೆ ಬೇರೆ ಆಯ್ಕೆ ಇಲ್ಲ, ಬಿ ಜೆ ಪಿ ಬಿಟ್ಟರೆ ಬೇರೆ ಆಯ್ಕೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವರ ಕಾರಣದಿಂದಾಗಿ. ಇದು ಬಿ ಜೆ ಪಿಗೆ ಪ್ಲಸ್ ಆಗ್ತಿದೆ. ಆದರೆ ಕಂಪ್ಲೀಟ್ ಆಗಿ ನಿಂತ ನೆಲದಲ್ಲೇ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡೋ ಪರಿಸ್ಥಿತಿಯಲ್ಲೂ ಜೆ ಡಿ ಎಸ್ ಇಲ್ಲ, ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಒಟ್ಟಿನಲ್ಲಿ ಯಡಿಯೂರಪ್ಪನವರು ತಮ್ಮ ಸೂತ್ರವನ್ನು ಬದಲಾಯಿಸ್ಕೊಂಡಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಎಲ್ಲದಕ್ಕೂ ಪಟ್ಟು ಹಿಡಿದು ವಿರೋಧ ವ್ಯಕ್ತಪಡಿಸಿ ಏನೂ ಸಿಗದೆ ಹೋಗೋದಕ್ಕಿಂತ ಈ ಮಾರ್ಗದಲ್ಲಿ ಹೋಗಿ ಪಕ್ಷದಲ್ಲಿ ನಮ್ಮ ಅಸ್ತಿತ್ವ ಮತ್ತು ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವಂಥ ಲೆಕ್ಕಾಚಾರವಾಯಿತು. ಪಕ್ಷಕ್ಕೂ ಲಾಭ ಮಾಡಿಕೊಡುವ ಮೂಲಕ 24ರ ಚುನಾವಣೆಯಲ್ಲಿ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.